ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಅಂಡರ್ ಚಿಕ್ಕೋಡಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಲಾರಿ ಚಾಲಕನಿಗೆ ಚಹಾದಲ್ಲಿ ನಿದ್ರೆ ಮಾತ್ರೆ ಮಿಶ್ರಣ ಮಾಡಿ ಕಳ್ಳತನ ನಡೆಸುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನು ಮಿಂಚಿನ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಚಿಕ್ಕೋಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಾಲಕನಿಗೆ ನಿದ್ರೆ ಮಾತ್ರೆ ಕೊಟ್ಟು ಲಾರಿಯಲ್ಲಿದ್ದ 31 ಲಕ್ಷ ಮೌಲ್ಯದ ಟೈರ್ ಎಗರಿಸಿದ ಕಳ್ಳರನ್ನು ಬಂಧಿಸುವಲ್ಲಿ ಚಿಕ್ಕೋಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಕ್ಟೋಬರ್ 8 ರಂದು ತಮಿಳುನಾಡಿನ ಚೆನ್ನೈನಿಂದ ಮಹಾರಾಷ್ಟ್ರದ ಮುಂಬೈಗೆ ಸಾಗುತ್ತಿದ್ದ ಟೈರ್ ತುಂಬಿದ ಲಾರಿ ಕಳ್ಳತನವಾಗಿತ್ತು. ಲಾರಿ ಚಾಲಕನಿಗೆ ಟೀನಲ್ಲಿ ನಿದ್ರೆ ಮಾತ್ರೆ ನೀಡಿ 31 ಲಕ್ಷ ಮೌಲ್ಯದ ಟೈರ್ ಕದ್ದಿದ್ದ ಖದೀಮರು ಈಗ ಅಂದರಾಗಿದ್ದಾರೆ. ಲಾರಿ ಚಾಲಕ ರಂಜಿತ್ ನೀಡಿದ ದೂರಿನ ಮೇರೆಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಚಿಕ್ಕೋಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಭಿಜ್ ಜಿಮ್ಮೆ ಖಾನ್, ಅಶ್ವಿನ್ ಜೈನ್, ರಿಜ್ವಾನ್ ನೂರುದ್ದೀನ್ ಬಂಧಿತ ಆರೋಪಿಗಳು. ಅಕ್ಟೋಬರ್ 10 ರಂದು ಚಾಲಕ ರಂಜಿತ್ಗೆ ನಿದ್ರೆ ಮಾತ್ರೆ ನೀಡಿ ಲಾರಿ ಅನ್ಲೋಡ್ ಮಾಡಿ ನಂತರ ಲಾರಿ ಹಾಗೂ ನಿದ್ರೆಯ ಮಂಪರ್ನಲ್ಲಿದ್ದ ಚಾಲಕನನ್ನು ಚಿಕ್ಕೋಡಿ ಬಳಿ ರಸ್ತೆ ಪಕ್ಕ ಬಿಟ್ಟು ಖದೀಮರು ಪರಾರಿಯಾಗಿದ್ದರು. ಟೈರ್ ಕದ್ದ ಪ್ರಕರಣದೊಂದಿಗೆ ಬಿಸ್ಕೆಟ್ ಕದ್ದ ಪ್ರಕರಣವೂ ಸಹ ಬೆಳಕಿಗೆ ಬಂದಿದೆ. ಇದೇ ಗ್ಯಾಂಗ್ನಿಂದ 18 ಲಕ್ಷ ಮೌಲ್ಯದ ಬಿಸ್ಕೆಟ್ ತುಂಬಿದ ಲಾರಿಯೂ ಸಹ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕೆಎಸ್ ಸುರುಕುಡೆ.